ಅಂದ್ರೆ ಏಪ್ರಿಲ್ 14 ತಾರೀಕು ಕಳೆದ 2 ತಿಂಗಳ ಹಿಂದೆ ಆನೇಕಲ್ ಠಾಣಾ ವ್ಯಾಪ್ತಿಯ ಬಗ್ಗನ ದೊಡ್ಡಿ ಅಂತ ಹೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂತೇಳಿ ಅವರಿಗೆ ಸೇರಿದೆ ಎನ್ನಲಾದ ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ 39 ವರ್ಷ. ಆತ ವಿಷಯ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಶ್ರೀಧರ್ ಅವರ ತಂದೆ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆ ಕಂಪ್ಲೇಂಟ್ ನಲ್ಲಿ ಈತನಿಗೆ 39 ವರ್ಷ ಆಗಿತ್ತು, ಇನ್ನು ಮದುವೆ ಮಾಡಿರಲಿಲ್ಲ, ಹಿಂದೆ ಯಾವುದೋ ಒಂದು ಹುಡುಗಿ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ, ಅದಾದ್ಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಎನ್ನುವುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು FSLಗೆ ಎಲ್ಲ ಮೆಟೀರಿಯಲ್ ಅನ್ನು ಕಳಿಸಿದ್ದೀವಿ, ಇನ್ನು ಬರುವುದು ಪೆಂಡಿಂಗ್ ಇದೆ. ಒಂದು ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ. ಆ ಒಂದು ಡೆತ್ ನೋಟ್ ಅಲ್ಲಿ ಆತ ತನ್ನ ಸಾವಿಗೆ ಯಾರು ಕಾರಣರಲ್ಲ, ಇದಕ್ಕೆ ತನ್ನ ಒಂಟಿತನದಿಂದ ತಾನು ಸಾಯ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರದು ಅಂತೇಳಿ ಬರೆದಿದ್ದಾನೆ. ಅದರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಸಹಿತ ಇದೇ ಮಾತನ್ನ ಆತ ಹೇಳಿದ್ದಾನೆ. ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇದೆ. PM ರಿಪೋರ್ಟ್ ಮತ್ತೆ FSL ರಿಪೋರ್ಟ್ ಬಂದ ಆಧಾರದ ಮೇಲೆ PM ರಿಪೋರ್ಟ್ ಇದೆ, ಬಟ್ FSL ರಿಪೋರ್ಟ್ ಪೆಂಡಿಂಗ್ ಇದೆ. ಅದು ಬಂದ ಆಧಾರ ಮೇಲೆ ಮುಂದಿನ ತನಿಖೆಯನ್ನು ನಾವು ಇಲ್ಲ ಅದೇ ಅವನು ಒಂಟಿತನ ಇತ್ತು ಮತ್ತು ಮನೆಯಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ ಅಂತೇಳಿ ಒಂದು ವಿಚಾರ ಇದೆ. ಆ ಒಂದು ವಿಚಾರಕ್ಕೆ ಆಗಿದೆ ಅಂತ ಬಿಟ್ರೆ ಬೇರೆ ಯಾವುದು ಕಾರಣ ಇಲ್ಲ ಅಂತೇಳಿ ನಮ್ಮ ತನಿಖೆ. ಇಷ್ಟು ಸಾಯಕ್ಕಿಂತ ಮುಂಚೆ ಮೊಬೈಲ್ ವಿಡಿಯೋ ಮಾಡ್ಕೊಂಡಿದ್ದ ಏನಂತ ಹೇಳಿದ್ರು? ಮೊಬೈಲ್ ವಿಡಿಯೋ ಒಂದು ವಿಡಿಯೋದಲ್ಲಿ ತನಗೆ ಒಂಟಿತನ ಕಾಣ್ತಾ ಇತ್ತು ತನಗೆ, ಅದರಿಂದ ನಾನು ತನ್ನ ಸಾವಿಗೆ ನಾನೇ ಕಾರಣ, ಬೇರೆ ಯಾರು ಕಾರಣರಲ್ಲ, ಪೊಲೀಸರು ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ, ಆಮೇಲೆ ತನ್ನ ತಂದೆ ತಾಯಿಗೆ ಹೇಳ್ತಾನೆ ಸಾವಿಗೆ ಕಾರಣ, ಮತ್ತು ತನಗೆ ಒಂದು ಮನೆ ಕಟ್ಟಕ್ಕಾಗಲಿಲ್ಲ, ಒಂದು ಗೋರಿ ಕಟ್ಟಿ ಅಂತೇಳಿ ಅವನನ್ನು ಮಾತಾಡಿದ್ದಾನೆ. ಅದು ವಿಡಿಯೋ ಮೇಲೆ ಮತ್ತು ಡೆತ್ ನೋಟ್ ಸಹಿತ ಇದೆ. ಅದರ ಆಧಾರದ ಮೇಲೆ ತನಿಖೆ ಇಲ್ಲಿ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದ್ದ ಅಂತ ಮಾಹಿತಿ ಇದೆ. ಅದಕ್ಕಿಂತ ಮೊದಲು ಅಲ್ಲೇ ಆ ಕಡೆ ಅಕ್ಕಪಕ್ಕದಲ್ಲಿ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿಲ್ಲ. ಸರ್, ಆ ವಿಡಿಯೋದಲ್ಲಿ ನೀಡಿದನ್ನೇ ಅಂದ್ರೆ ಅದನ್ನೇನಾದ್ರೂ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಕಾಲ್ ಯಾರಿಗೆ ಮಾಡಲ್ಲ ಏನ್ ಇಲ್ಲ, ಅದು ಎಲ್ಲ ತನಿಖೆಯಲ್ಲಿ ನಡೀತಾ ಇದೆ. ತನಿಖೆ ಅದು ಮಾಡುದು ಅಥವಾ ಇದರಲ್ಲಿ ಸುಯಿಸೈಡ್ ಅಬ್ಸಲ್ಯೂಟ್ ಸುಯಿಸೈಡ್ ಅನ್ನೋದನ್ನು ಬಿಟ್ಟು ಬೇರೆ ಏನಾದ್ರು ಸಸ್ಪೆಕ್ಟ್ ಬರುವಂತ ಅಂಶಗಳು PM ರಿಪೋರ್ಟ್ ಅಲ್ಲಿ ಆಗಲಿ ನಿಮ್ಗೆ ಅನಿಸಿರೋದು ಸರ್ ಈ ತನಿಖೆಯಲ್ಲಿ? ಅದರಲ್ಲಿ ಅಬ್ಸಲ್ಯೂಟ್ ಸುಯಿಸೈಡ್ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆಮೇಲೆ PM ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಪಾಯ್ಸನಿಂಗ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಫೈನಲ್ ಒಪಿನಿಯನ್ ಮಾತ್ರ ಈಗ ನಾವು ಕೆಲವೊಂದು ಬಾಡಿ ಪಾರ್ಟ್ಸ್ ಅನ್ನ ನಾವು ಕಳಿಸಿರ್ತೀವಿ, ಅದು ಇನ್ನು ಬರೋದು ಪೆಂಡಿಂಗ್ ಇದೆ. ಅದು ಬಂದ ಮೇಲೆ ಬೇರೆ ಇನ್ನೇನಾದ್ರೂ ಈಗೇನು ನಮ್ಮ ಕಡೆ ಒಂದು ವಿಷದ ಬಾಟ್ಲಿ ಸಿಕ್ಕಿದೆ ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಇದೆಯಾ, ಬೇರೆ ಏನಾದ್ರೂ ವಿಷಕಾರಿ ಅಂಶಗಳು ಇದೆಯೋ ಏನು, ಅದ್ರ ಮೇಲೆ ಮುಂದಿನ ಫಾರ್ಮ್ ಹೌಸ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತದೆ, ಏನ್ ಕೆಲಸ ಮಾಡ್ತಾರೆ? ಅದೇ ಅವನು ಸೂಪರ್ವೈಸರ್ ವಾಚ್ಮನ್ ಆಗಿ ಇದ್ದ ಅಂತ ಹೇಳ್ತಾರೆ. ಇದು ಕಿರಣ್ ಅಂತೇಳಿ ಒಬ್ರು GK ಹೋಲ್ಡರ್, ಈಗ ದೈರ್ ಅವರು ದುರ್ಗಾ ಕನ್ಸ್ಟ್ರಕ್ಷನ್ ಅಂತೇಳಿ ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಅಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾರೆ. ಬಟ್ ದರ್ಶನ್ ಅವರು ಅಲ್ಲಿ ಯಾವಾಗ ಬಂದ ಬಗ್ಗೆ ಯಾರು ಮಾಡ್ತೀವಿ, ದರ್ಶನ್ ಅವ್ರನ್ನ ಸ್ಟೇಟ್ಮೆಂಟ್ ಮಾಡಬೇಕು ಏನೋ ಗೊತ್ತಿಲ್ಲ. ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಮಾಡಿಲ್ಲ. ಹೌದಾ ಸರ್, ಈಗ ನಿನ್ನೆ ಇನ್ಸ್ಪೆಕ್ಟರ್ ಸ್ಥಳ ಹಾಜರು ಮಾಡ್ಬೇಕಾದ್ರೆ ಡೆತ್ ನೋಟ್ ಸಿಕ್ಕಿಲ್ಲ, ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಈಗ ಮೊಬೈಲ್ ಮತ್ತೆ ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಿ, ಅದು ಹೆಂಗೆ ಸರ್? ಏನ ಇನ್ಸ್ಪೆಕ್ಟರ್ ಸ್ಥಳ ಹಾಜರ್ ಹೋದ?